ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಮಾಮ್ ನೀನ್ ಫೋನ್ ಮಾಡಿದ ಕೂಡಲೇ ಸಂಧಿ ಗೊಂದಿ ಅಂತ ಎಲ್ಲ ಕಡೆ ಹುಡುಕಾಡ್ಬಿಟ್ಟಿದ್ದೀನಮ್ಮ ಎಲ್ಲೂ ಸಿಗ್ಲೇ ಇಲ್ಲ ತತ್ತರಿಕೆ ಅವಳು ಇದ್ದಾಳಲ್ಲ ಅವಳು ಗೋಲ್ಡ್ ಮೆಡಲ್ ಸಾಮಾನ್ಯದವಳಲ್ಲ ಮಗನೇ ಖತರ್ನಾಕ್ ನಮ್ ಕಣ್ಣಿಗೆ ಮಣ್ಣೆರ್ಚಿ ನಮ್ ನೆಮ್ಮದಿನ ಹಾಳು ಮಾಡಿ ಅವಳು ಎಲ್ಲೋ ಅವಳ ತಂಗಿ ಜೊತೆಗೆ ನೆಮ್ಮದಿಯಾಗಿದ್ದಾಳೆ ಕಣೋ ಅಂದ್ರೆ ಅಂದ್ರೆ ಏನ್ ಅಂದ್ರೆ ನಾನು ನೋಡಿದ್ದು ಆ ಮೂಕ ರಾಕ್ಷಸಿನೇ ತತ್ತರಿಕೆ ಕರ್ಮ ಕಾಂಡ ಮರಯ್ಯ ಸ್ವಲ್ಪ ಶ್ರಮ ವಹಿಸಿ ಅವಳನ್ನು ಹುಡುಕಿದ್ದಿದ್ರೆ ಕಂಡಿಡಿಬೋದಾಗಿತ್ತಲ್ಲ ಅವಳನ್ನ ಅಂದ್ರೆ ನನ್ನ ಎರಡು ಅರಗಣಿಗಳು ಇದೇ ಊರಲ್ಲಿ ಯಾವುದೋ ಗೂಡಲ್ಲಿ ಬೆಚ್ಚಿಗಿದ್ದಾವೆ ಅವ್ರ ಅದೆಲ್ಲೇ ಬಚ್ಚಿಟ್ಕೊಂಡಿರ್ಲಿ ಮಾವ್ ಅವ್ರನ್ನ ಹುಡುಕಿ ಕರ್ಕೊಂಡು ಬಂದು ಕಾಲ್ ಬುಡಕ್ ಬೀಳಿಸೋದು ನನ್ನ ಜವಾಬ್ದಾರಿ ತತ್ತರಿಕೆ ಕರ್ಮ ಕಾಂಡ ಮರಯ್ಯ ನೀನಾಗ ಮಾಡ್ಬಿಟ್ರೆ ಶೋಭನಕ್ಕೆ ನಾನೇ ಬಂಗಾರದ ಮಂಚ ಮಾಡಿಸ್ಬಿಡ್ತೀನಿ ಕಣ ಮಮ್ಮಿ ಅದಕ್ಕೂ ಮುಂಚೆ ನೀನು ಅವಳು ನೋಡಕ್ಬೇಕು ಅಷ್ಟೆ ಆಮೇಲೆ ಇನ್ನೊಂದು ಮುಖ್ಯವಾದ ಕೆಲಸ ಏನು ಅಂದ್ರೆ ನಾಳೆ ಬೆಳಗ್ಗೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋಬೇಕು ಯಾಕೆ ಮಾಮ್ ಅವರ ಅಪ್ಪ ಆ ಶಂಕರ ಕೆಲಸ ಮಾಡ್ತಿದ್ನಲ್ಲ ಆ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರಾದ್ರೂ ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಅವರಿಗೆ ಪರಿಚಯ ಇದ್ದು ಆ ಗೋಲ್ಡ್ ಮೆಡಲ್ ಮೂಕ ರಾಕ್ಷಸಿ ಓಡೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ ನಮ್ ಕೈಗೆ ಸೇರ್ಬೇಕಾಗಿರೋ ಆ ಪೊಲೀಸ್ ಕಲ್ಯಾಣ ನಿಧಿ ಕೈ ತಪ್ಪೋಗುತ್ತಲ್ಲೋ ಮಾಮ್ 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 ಏನಮ್ಮ ಹೇಳಿ ನಿಂಗೆ ಯಾವ ಜನದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನಿನ್ ಮಗ ಹುಟ್ಟಿದ್ದೀನಿ ನೋಡು ನಿಜವಾಗ್ಲೂ ಹೇಳ್ತೀನಮ್ಮ ನೀನು ಬೇರೆ ಲೆವೆಲ್ ಮಮ್ಮಿ ಛೇ ಬೇರೆ ಲೆವೆಲ್ ನನ್ ಕಂದ ಸರಿ ಮಾಮ್ ನಿನ್ ಮಾತಿಗೆ ಬೆಲೆ ಕೊಟ್ಟು ನಾಳೆ ಬೆಳಗ್ಗೆನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕಂಪ್ಲೇಂಟ್ನ ವಾಪಸ್ ತಗೊಂಡ್ಬರ್ತೀನಿ ಮಾಮ್ ತರಿಕೆ ಯಾರಿಗೋ ಫೋನ್ ಅದು ಅದೇ ನಿನ್ನ ಗೋಲ್ಡ್ ಮೆಡ್ಲಿಗೆ ಏನಾ ಸ್ವಿಚ್ ಆಫ್ ಬರ್ತೈತೆ ಮಮ್ಮಿ ತರಿಕೆ ಕರ್ಮಕಾಂಡ ಬರಯ್ಯ ಅವಳು ಯಾರ ಮಗಳು ಹೇಳು ಪೊಲೀಸ್ ಮಗಳು ಅವಳು ಏನಾದರೂ ಫೋನ್ನ ಆನ್ ಮಾಡ್ಕೊಂಡಿದ್ರೆ ಆ ಫೋನ್ನಿಂದ ಅವರಿಬ್ರು ನಾವು ಟ್ರೇಸ್ ಮಾಡಿ ಅವರಿಬ್ರು ನಾವಿಬ್ರು ಸೇರ್ಕೊಂಡು ಹಿಡಿದು ಬಿಡ್ತೀವಿ ಅಂತ ಹೆದರ್ಕೊಂಡು ಫೋನ್ ಆಫ್ ಮಾಡ್ಕೊಂಡಿರ್ತಾರೆ ಕಣ ಅವಳು ಫೋನ್ ತಾನೇ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ನನ್ನ ಬುದ್ಧಿಶಕ್ತಿನಲ್ವಲ್ಲ ಅವಳು ಗುರು ಆದರೆ ನಾನು ಜಗದ್ಗುರು ಮಮ್ಮಿ ನಾನೇನು ಬರ್ತೀನಿ ಯಾರ ಮಗ ನೀನು ಜಲಜ ಜಲ 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 ಜಲಜಾಕ್ಷಿ ಮಿನ 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 ಮೀನ ದುರ್ಗಾ ಭಾವನಾ ಸಾಧ್ಯವಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಮ್ಮ ನೋಡಿ ನಾನು ನಿಮಗೆ ಮಾತು ಕೊಟ್ಟ ಹಾಗೆ ನಾನು ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನೀವು ಇದೇ ಊರಲ್ಲಿ ಇದ್ದೀರಾ ಅಂತ ಗೊತ್ತಾಗಿ ನನಗೆ ಬಹಳ ಸಂತೋಷ ಆಯ್ತು ಕಣಮ್ಮ ತುಂಬ ಸಂತೋಷ ಆಯಿತು ನೋಡಿ ನಿಮ್ಮ ಅತ್ತೆ ಜಲ್ಜಾನು ಹಾಗೂ ನನ್ನ ಮಗ ಸಿದ್ದುನು ಇಬ್ಬರು ನಿಮ್ಮನ್ನು ಇಡೀ ಊರಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಆದಷ್ಟು ಅವ್ರ ಕೈ ಸಿಗದಾಗೆ ಹುಷಾರಾಗಿರಮ್ಮ ಜೋಪಾನಾಗಿರಮ್ಮ ನೋಡಿ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನನಗೆ ಗೊತ್ತು ಅದಕ್ಕೆ ಈ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀನಿ ಆದಷ್ಟು ಹುಷಾರಾಗಿರಿ ಹುಷಾರಾಗಿರಮ್ಮ ಆಯ್ತು ಮೇಡಮ್ ಇದೇನವ ಇದು ಇಷ್ಟು ಬೇರೆ ಕೆಲಸನೇ ಮುಗಿಸ್ಬಿಟ್ಟಿಯೇನವ ಎಲ್ಲಿತ್ತ ಏನವ ನೀನು ಕಂಪ್ಯೂಟರ್ಗಿಂತ ಫಾಸ್ಟ್ ಆಗೇ ಇದೆಯಾ ಅಲ್ಲೇ ಇಷ್ಟು ಬೇಗ ದುಡ್ಡನ್ನೆಲ್ಲ ಎಣಿಸಿ ಲೆಕ್ಕನೆಲ್ಲ ಬರೆದು ರಬ್ಬರ್ ಬ್ಯಾಂಡು ಹಾಕ್ಬಿಟ್ಟಿದ್ಯಲ್ಲವ ಬೇಯಸ್ಕನವ ನೀನು ಏನ್ ಮೇಡಮ್ ನೀವು ಇದೊಂದು ದೊಡ್ಡ ವಿಷಯ ಅಂತ ಮಾತಾಡ್ತಿದ್ದೀರಲ್ಲ ಮತ್ತಿದೇನ್ ಸನ್ನಿಸಿಯನೇನವ ಈಗ ನೀ ಅರ್ಧ ಗಂಟೆಲಿ ಮುಗಿಸ್ತೀಯಲ್ಲ ಈ ಕೆಲಸವಾ ಇದನ್ನ ಮಾಡೋದಿಕ್ಕೆ 3 ಗಂಟೆ ತಕತಿದ್ದೆ
ನಾ ಈ ಲೆಕ್ಕಪತ್ರ ಎಲ್ಲ ಬರೆದು ಮುಗಿಸಿ ಮನಿ ಕಳಷ್ಟರಲ್ಲಿ 12 ಗಂಟೆ ಆಗೋಗ್ತಿತ್ತು. ಇವತ್ತು ನಿನ್ನಿಂದ ನನ್ಗೆ 2 ಗಂಟೆ ಕಾಲ ಟೈಮ್ ಉಳಿತು. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸರಿಯಾಗಿ ಕಣ್ತುಂಬ ನಿದ್ದೆ ಮಾಡದೆ ನನ್ನ ಆರೋಗ್ಯನೇ ಹಾಳಾಗೋಗದೆ. ಅದಕ್ಕೆ ಕನವ, ಆ ತಾಯಿ ದುರ್ಗಾದೇವಿ ನೀನ್ ನಂಗೆ ಸಿಗಂಗ್ ಮಾಡವಳೆ. ಹಾಗ್ ನೋಡೋ ಹಾಗಾದ್ರೆ ಆ ತಾಯಿನೇ ಅಲ್ವಾ ಮೇಡಮ್ ನೀವ್ ನನಗ್ ಸಿಗ ಹಾಗ ಮಾಡಿದ್ದು? ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನನ್ ಗಾಡಿಗೆ ನನ್ ಒಂಟಿ ಅಂತಾಗಿದೆ, ಇನ್ನೊಂದ್ ಜಂಟಿ ನನಗ್ ಬೇಕಾಗಿತ್ತು. ನಿನ್ಗೆ ನಿನ್ ಜೀವನ ಸಾಗ್ಸಕ್ಕೆ ಗಾಡಿ ಅವಶ್ಯಕತೆ ಇತ್ತು. ಅದಕ್ಕೆ ಆ ದುರ್ಗಾ ತಾಯಿ ಕಷ್ಟ ಪಡ್ತಾ ಇದ್ ನಮ್ಮಿಬ್ರು ಒಟ್ಟಿಗೆ ಸೇರಿಸಿ ಇಬ್ರು ಒಟ್ಟಿಗೆ ಗಾಡಿ ಎಳ್ಕೊಂಡೋಗಿ ಅಂತ ಬಿಟ್ಬಿಟ್ಟವಳೆ. ನನ್ ಕಷ್ಟಕ್ ನಿನ್ನ, ನಿನ್ ಕಷ್ಟಕ್ ನನ್ನ ಜೊತೆ ಮಾಡಿ ಹೆಗಲ್ಗ್ ಹೆಗಲ್ ಕೊಟ್ಟು ಮುನ್ನಡೀರಿ ಅಂತ ಇಬ್ಬರನ್ನು ಒಟ್ಟಿಗೆ ಸೇರ್ಸವಳೆ. ಮೇಡಮ್, ಮನೇಲಿ ಭಾವನಾ ಒಬ್ಳೆ ಇದ್ದಾಳೆ, ಅವ್ಳು ಸ್ವಲ್ಪ ಹೆದರ್ಕೋತಾಳೆ. ನೀವು ಪರ್ಮಿಷನ್ ಕೊಟ್ಟರೆ ನಾನು ಮನೆಗೆ ಹೋಗ್ತೀನಿ. ಸರಿ ಕನವ, ಒತ್ತಾಯ್ತು, ನೀ ನೋಡು. ಆದ್ರೆ ಬೆಳಗ್ಗೆ ತಿಂಡಿಗೆ ಇಲ್ಲಿಗೆ ಬಂದ್ಬಿಡವ. ಮೇಡಮ್ ತಪ್ಪು ತಿಳ್ಕೊಬಿಡಿ, ನಾಳೆಯಿಂದ ಗೆಸ್ಟ್ ಹೌಸ್ ಅಲ್ಲೇ ಅಡಿಗೆ ಮಾಡ್ಕೋತೀವಿ. ಪ್ಲೀಸ್ ಮೇಡಮ್. ದುರ್ಗಾ, ಆಗಿದ್ನೆಲ್ಲ ಮನ್ಸ್ಗೆ ಹಾಕೋಬೇಡ, ಮರ್ತು ಬಿಡು ಅಂತ ಹೇಳದ್ನಲ್ಲವಾ. ನಾ ಆಡೋದೊಂದು ಮಾಡೋದೊಂದು ಮಾಡೋಳಲ್ಲ ಕನವ. ಏನೋ ನನ್ ಕೈ ಮೀರಿ ನಡೆದೋಯ್ತು, ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕನವ. ಹಾಗಲ್ಲ ಮೇಡಮ್, ನಾನು ಅದಕ್ಕೆ ಹೇಳಿಲ್ಲ. ಮತ್ತೆ ಮೇಡಮ್ ತಪ್ಪು ತಿಳ್ಕೊಬೇಡಿ, ನೀವ್ ಆಸೆ ಪಟ್ಟ ಹಾಗೆ ನಿಮ್ ಮಗ ಬದುಕ್ಬೇಕು ಬಾಳ್ಬೇಕು ಅಂತ ನೀವ್ ಬಯಸ್ತೀರಾ ಅಲ್ವಾ? ಹೌದು ಕನವ. ಅದನ್ನ ಅವರು ಪಾಲಿಸ್ತಾರಲ್ವಾ ಮೇಡಮ್? ಖಂಡಿತ ಪಾಲಿಸ್ತಾನೆ ಕನವ, ನನ್ ಮಗನ್ಗೆ ನಾನು ಅಂದ್ರೆ ಅಷ್ಟೇ ಗೌರವ ಅದೆ. ನನಗೂ ಅಷ್ಟೇ ಮೇಡಮ್, ನಮ್ ತಂದೆ ತಾಯಿ ಅಂದ್ರೆ ತುಂಬಾ ಪ್ರೀತಿ ಗೌರವ. ನಾವು ಜೀವನದಲ್ಲಿ ಬದುಕ್ಬೇಕು ಅಂದ್ರೆ ನಮ್ಮಪ್ಪ ನಮಗೊಂದಷ್ಟು ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪಾಠ ಆತ್ಮಗೌರವ. ಹೆಣ್ಮಕ್ಳು ಎಲ್ಲೂ ಆತ್ಮಗೌರವನ ಬಿಟ್ಕೊಡ್ಬಾರ್ದು ಅಂತ ಯಾವಾಗ್ಲೂ ಹೇಳೋರು. ಹೌದು ಕನವ, ನಿಮ್ಮಪ್ಪ ಒಳ್ಳೊಳ್ಳೆ ಪಾಠಗಳನ್ನ ಹೇಳ್ಕೊಟ್ಟವ್ರು ನಿಮ್ಗೆ. ನೀವು ಅವ್ರ ಬಗ್ಗೆ ಮಾತಾಡುವಾಗ್ಲೆಲ್ಲ ಅವ್ರು ಎಂತ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ತದೆ ನಂಗೆ. ಹೌದು ಮೇಡಮ್, ಅವ್ರು ತುಂಬಾ ದೊಡ್ಡ ವ್ಯಕ್ತಿ. ಅವರಿರೋವರೆಗೂ ನಮ್ಮನ್ನ ಚಿಕ್ಕ ಚಿಕ್ಕ ಮಕ್ಕಳ ತರ ಕೈ ಹಿಡಿದು ನಡೆಸೋರು. ಅವರ ಆಸೆ ಆದರ್ಶಗಳನ್ನ ಪಾಲಿಸ್ಬೇಕಾಗಿರೋದು ನಮ್ಮ ಧರ್ಮ ಮೇಡಮ್. ಹೌದು ಕನವ, ಪಾಲಿಸ್ಲೇಬೇಕು. ಅದಕ್ಕೆ ಮೇಡಮ್ ನಾಳೆ ಗೆಸ್ಟ್ ಹೌಸ್ ಅಲ್ಲೇ ಅಡುಗೆ ಮಾಡ್ಕೋತೀವಿ. ಪ್ಲೀಸ್ ಮೇಡಮ್. ಮೇಡಮ್ ಪ್ಲೀಸ್ ಬೇಡ ಅನ್ಬಿಡಿ, ಪ್ಲೀಸ್ ಮೇಡಮ್. ಸರಿ ಕನವ, ನೀನ್ ಆತ್ಮಗೌರವ ಅಂದ್ಮೇಲೂ ನನ್ ಯಾಕವ ಬೇಡ ಅನ್ಲಿ. ನೀನ್ ಇಷ್ಟದಂಗೆ ಆಗ್ಲಿ ಕನವ, ನಿಂಗೇನ್ ಬೇಕೇಳವ ಎಲ್ಲ ನಾ ಕಳ್ಸ್ಕೊಡ್ತೀನಿ. ನಾಳೆಯಿಂದ ನೀ ಅಲ್ಲೇ ಅಡ್ಗೆ ಮಾಡ್ಕೊಳ್ಳುವಂತೆ. ಥ್ಯಾಂಕ್ಸ್ ಮೇಡಮ್. ಇದಕ್ಕೆಲ್ಲ ಯಾಕವ ಥ್ಯಾಂಕ್ಸ್ ಹೇಳ್ತೀಯಾ? ದುರ್ಗಾ, ಅಲ್ಲಿ ಮಾತ್ರೆ ಡಬ್ಬಿನ ನೀರೈತೆ, ಉಸಿ ತಾನ್ ಕೊಡವ? ಸರಿ ಮೇಡಮ್. ಯಾಕೆ ಮೇಡಮ್ ಲೇಟ್? ಅದೆಲ್ಲ ಬಿಡಿ, ಶವತ್ ಪೆಟ್ಗೆ ರೆಡಿನಾ? ಇಟ್ಸ್ ಆಲ್ರೆಡಿ ರೆಡಿ ನೋಡಿ.